ಪೊಲೀಸರು ಕೆಲಸ, ಅವರು ಅರೆಸ್ಟ್ ಮಾಡೋದು ಅವ್ರ ಕೆಲಸ. ಈಗ ನ್ಯಾಯಾಲಯ ಬೇಲ್ ಕೊಟ್ಟಿದೆ, ನ್ಯಾಯಾಲಯದಲ್ಲಿ ಕೇಸ್ ಇದೆ, ತನಿಖೆ ನಡೀತಾ ಇದೆ. ತನಿಖೆ ಹಂತದಲ್ಲಿ ನಾವು ತಪ್ಪಿತಸ್ಥ ಅಂತ ಹೇಳೋದು ತನಿಖೆಯ ಮೇಲೆ ಪರಿಣಾಮ ಬೀರುತ್ತೆ, ನಿರಪರಾಧಿ ಅಂತ ಹೇಳೋದು ಕೂಡ ತನಿಖೆ ಮೇಲೆ ಪರಿಣಾಮ ಅದನ್ನ ಪಾರ್ಲಿಮೆಂಟರಿ ಬೋರ್ಡು ಡಿಸೈಡ್ ಮಾಡುತ್ತೆ. ನಮ್ಮ ಪಾರ್ಲಿಮೆಂಟರಿ ಬೋರ್ಡು ಕೆಲವು ಸಂದರ್ಭಗಳಲ್ಲಿ ಏನೇನು ಡಿಸಿಷನ್ ತಗೊಂಡಿದೆ ಅಂತ ನಿಮ್ಗೆ ಗೊತ್ತಿದೆ. ಹೊಸ ಪ್ರಯೋಗಗಳನ್ನು ಮಾಡಿದೆ, ಆ ಪ್ರಯೋಗದಲ್ಲಿ ಯಶಸ್ಸನ್ನು ಕಂಡಿದ್ದೇವೆ. ಪಾರ್ಲಿಮೆಂಟರಿ ಬೋರ್ಡ್ ಡಿಸಿಷನ್ ತಗೊಂಡು ಒಂದೇನಂದ್ರೆ ಕಾನೂನು ತನ್ನ ಕೆಲಸ ಮಾಡುತ್ತೆ. ಈಗ ತಾತ್ಕಾಲಿಕ ಬೇಲ್ ಕೊಟ್ಟಿದೆ, ಯಾವ ನ್ಯಾಯಾಲಯದ ಕೈನಲ್ಲಿದೆ? ನಾವು ನ್ಯಾಯಾಲಯಕ್ಕೆ ಇನ್ಫ್ಲುಯೆನ್ಸ್ ಮಾಡುವಷ್ಟು ದೊಡ್ಡವರಲ್ಲ. ಇನ್ವೆಸ್ಟಿಗೇಷನ್ ಅದ್ರ ಕೆಲಸ ಮಾಡುತ್ತೆ. ಹಂಗೆ ಫ್ರೀಡಮ್ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅವ್ರು ಮಾತ್ರ ಬೇಲಲಿಲ್ಲ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಡಿ ಕೆ ಶಿವಕುಮಾರ್ ಅವರು ಬೇಲಲ್ಲಿದ್ದಾರೆ, ಅವರು ಬೇಲಲ್ಲಿದ್ದಾರೆ. ಮತ್ತೆ ಈಗ ಯಾವುದೇ ಕೇಸ್ನಲ್ಲಿ ಒಂದೇ ದಿನಕ್ಕೆ ಅರೆಸ್ಟ್ ಮಾಡಲ್ಲ. ಈಗ ಮನೀಶ್ ಸಿಸೋಡಿಯಾ ಕಳೆದ 7-8 ತಿಂಗಳಿಂದ ಸರಾಯಿ ಹಗರಣ ನಡೀತಾ ಇತ್ತು, ಅರೆಸ್ಟ್ ಆಗಿದ್ದು ಕೆಲವು ದಿನಗಳ ಹಿಂದೆ. ಕಾಂಗ್ರೆಸ್ ಪಾರ್ಟಿಯವರೇ, ನಿಮ್ಗೆಲ್ರಿಗೂ ಗೊತ್ತಿದೆ. ಅದೇ ಹೆಸರು ಹೇಳ್ಬೋದಲ್ಲ ಸರ್, ಯಾರ್ಯಾರು ಏನೇನು ಮಾಡಿ? ಎಂಬಿ ಪಾಟೀಲ್ರನ್ನ ಖಾಸಗಿಯಾಗಿ ಕೇಳಿ ಹೇಳ್ತಾರೆ. ನೀವು ಆರೋಪ ಮಾಡ್ತಾ ಇರೋದಲ್ಲ, ನೀವು ಹೇಳ್ಬೋದಲ್ಲ ಅಂತ. ಕಾನೂನು ಅದ್ರ ಕೆಲಸ ಮಾಡಿದೆ. ಒಂದು ವೇಳೆ ಕಾಂಗ್ರೆಸ್ಸೇ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿರ್ತಿತ್ತು, ರೈಡೇ ಆಗ್ತಿರ್ಲಿಲ್ಲ. ಯಾಕೆ ಲೋಕ, ನೀವು ಸಿದ್ದರಾಮಯ್ಯನವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು, ನೀವು ಪ್ರಾಮಾಣಿಕರಲ್ವಾ? ಯಾಕೆ ಲೋಕಾಯುಕ್ತ ಬಾಗಿಲಾಕ್ಸಿದ್ರಿ? ಲೋಕಾಯುಕ್ತ ಕಂಡ್ರೆ ಯಾಕೆ ಅಷ್ಟೊಂದು ಭಯ ಇತ್ತ ಅಂತ ಕೇಳಿ, ಆಗ ಅವ್ರ ಬಂಡವಾಳ ಹೊರಗೆ ಬರುತ್ತೆ. ಇನ್ನೊಂದು ಪ್ರಶ್ನೆ ನೀವು ಕೇಳಬೇಕು, ರೀಡು ಅಂದ್ರೆ ಏನು ಅಂತ. ರೀಡು ಅಂದ್ರೆ ಏನು? ಈ ಕೆಂಪಣ್ಣ ಆಯೋಗ, ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ ಒಂದು ವರದಿ ಕೊಟ್ಟಿದೆ. ಆ ವರದಿ ಪ್ರಕಾರ 8,000 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಅರ್ಕಾವತಿ ಲೇಔಟ್ನಲ್ಲಿ ನಷ್ಟ ಆಗಿದೆ ಅಂತ ವರದಿ ಕೊಟ್ಟಿದೆ. ನಷ್ಟ ಆಗಿದೆ, ನಷ್ಟಕ್ಕೆ ಹೊಣೆ ಯಾರ್ದು? ಯಾರು ಹೊಣೆ? ಹೊಣೆ ಕಾಂಗ್ರೆಸ್ಸೇ ಹೊತ್ಕೋಬೇಕು, ಹೊಣೆ ಸಿದ್ದರಾಮಯ್ಯನವರೇ ಹೊತ್ಕೋಬೇಕು. ಅವರೇನೇ ರೀಡು ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿ ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೆ ಶರಣಾಗಿ ದುಡ್ಡು ಮಾಡ್ಕೊಂಡಿದ್ದು ಅವರೇನೆ, ಅವ್ರ ಪಾರ್ಟಿಯೇ, ಅವರೇ ಉತ್ತರ ಕೊಡಬೇಕು. 8,000 ಕೋಟಿಗೆ ಹೊಣೆ ಯಾರು, ನಷ್ಟಕ್ಕೆ ಹೊಣೆ ಯಾರು ಅಂತ ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ. ಅಂದರೆ ಯಾರು ನಮ್ಮ ದೇಶವನ್ನು 200 ವರ್ಷಗಳ ಕಾಲ ಕೊಳ್ಳೆ ಹೊಡೆದ್ರು ಅವ್ರು ಮಧ್ಯಪ್ರವೇಶ ಮಾಡಿ ಅಂತ ಕರೀತಾರೆ. ಅಂದರೆ ನಮ್ಮ ಸಾರ್ವಭೌಮತೆಗೆ ಧಕ್ಕೆ ತರುವಂಥ ಕೆಲಸ ಕಾಂಗ್ರೆಸ್ ನೇತಾರ ಮಾಡಿತ್ತು. ಅಂದರೆ ಪರಕೀಯರ ಮಧ್ಯಪ್ರವೇಶ ಬಯಸುವಂಥ ಕಾಂಗ್ರೆಸ್ನ ಮುಖಂಡತ್ವ, ಅವ್ರು ಬಾಯಿಬಿಟ್ರೆ ಬಣಿಗೇಡು ಅನ್ನುವಂಥ ಸ್ಥಿತಿ ಕಾಂಗ್ರೆಸ್ಸಿಂದು. ನಮ್ಮ ನಿಯತ್ತು ಕಾಂಗ್ರೆಸ್ ನಿಯತ್ತು ಹೋಲಿಕೆ ಮಾಡಬೇಕಾದ ಅವಶ್ಯಕತೆ ಇದೆ. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು 1986. ಅವರು ಸಾರ್ವಜನಿಕ ಸಭೆಯಲ್ಲಿ ಒಂದು ಮಾತು ಹೇಳಿದರು, ಕೇಂದ್ರದಿಂದ 100 ರೂಪಾಯಿ ಕಳಿಸಿದ್ರೆ ಕಟ್ಟಕಡೆಯ ಮನುಷ್ಯನಿಗೆ ತಲುಪೋದು ಕೇವಲ 15 ರೂಪಾಯಿ ಮಾತ್ರ ಅಂತೇಳಿ. ಅವತ್ತಿನ ದಿನಮಾನದಲ್ಲಿ ದೇಶದ ಉದ್ದಗಲಕ್ಕೆ ಬಹುತೇಕ ರಾಜ್ಯಗಳಲ್ಲಿ ಆಡಳಿತದಲ್ಲಿ ಇದ್ದಿದ್ದು ಕಾಂಗ್ರೆಸ್ಸು ಕಮ್ಯುನಿಸ್ಟ್ರು ಮಾತ್ರ, ಎಲ್ಲೋ ಒಂದೆರಡು ಕಡೆಗಳಲ್ಲಿ ಬೇರೆ ಪಕ್ಷಗಳಿತ್ತು. ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ಸೇ ಆಡಳಿತ, ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೆ. ಮದ್ಯ ತಿಂತಿದ್ದಂಥ ಮಧ್ಯವರ್ತಿಗಳು ಯಾರು, ಕಳ್ಳರು ಯಾರು? ಇವತ್ತು ನಾವು ವಿಶ್ವಾಸದಿಂದ ಹೇಳ್ಬೋದು, ಕೇಂದ್ರದಿಂದ ಕಳಿಸುವ ಪ್ರತಿಯೊಂದು ಪೈಸೆಯು 1 ರೂಪಾಯಿಯೂ ಕಡಿತಗೊಳ್ಳದೆ ಕಟ್ಟಕಡೆಯ ಮನುಷ್ಯರಿಗೆ ತಲುಪುತ್ತೆ. ಅದು ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ, ಪೆನ್ಷನ್ ಯೋಜನೆಗಳ ಮೂಲಕ, ಇನ್ಸೂರೆನ್ಸ್ ಸ್ಕೀಮ್ಗಳ ಮೂಲಕ ನೇರವಾಗಿ ಜನರ ಖಾತೆಗೆ ತಲುಪುತ್ತೆ. ಇದು ನಮ್ಮ ನಿಯತ್ತು. ದೇಶಕ್ಕೆ ಬಲ ಕೊಡೋದು ನಮ್ಮ ನಿಯತ್ತು. ಸೈನ್ಯವನ್ನು ಗೌರವಿಸೋದು ನಮ್ಮ ನಿಯತ್ತು. ಸೈನ್ಯವನ್ನು ಅನುಮಾನಿಸೋದು ಕಾಂಗ್ರೆಸ್ನ ನೇತೃತ್ವ, ಅಪಮಾನಿಸೋದು ಕಾಂಗ್ರೆಸ್ನ ನೇತೃತ್ವ. ದೇಶದ ಹಿತಕ್ಕೆ CAA ತಂದರೆ ಅದನ್ನು ವಿರೋಧಿಸೋದು ಕಾಂಗ್ರೆಸ್ ನೇತೃತ್ವ. ದೇಶದ ಹಿತಕ್ಕೆ Article 370 ತಂದರೆ ಅದನ್ನು ವಿರೋಧಿಸೋದು ಕಾಂಗ್ರೆಸ್ನ ನೇತೃತ್ವ. ಸೋತಾಗ EVMನ ಮೇಲೆ ಅನುಮಾನ ಪಡೋದು,
ಗೆದ್ದಾಗ ಜನಾದೇಶ ಅನ್ನೋದು ಇದು ಕಾಂಗ್ರೆಸ್ಸಿಗಿರುವಂಥ ದ್ವಂದ್ವ ನೀರು. ಹಾಗಾಗಿ ನಮ್ಮ ನೀತಿ, ನಮ್ಮ ನೇತೃತ್ವ, ನಮ್ಮ ನಿಯತ್ತನ್ನು ಆಧರಿಸಿ ಜನರ ಹತ್ರ ಓಟ್ ಕೇಳ್ತೇವೆ. ಈಗಿನ ವಾತಾವರಣ ನೋಡಿದಾಗ ನನ್ನ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಕೊಪ್ಪಳದಲ್ಲಿ ಕಳೆದ ಬಾರಿ 5 ರಲ್ಲಿ 3 ಸೀಟನ್ನು ಗೆದ್ದಿದ್ವಿ. ಈ ಬಾರಿ ನಮ್ಮ ಪ್ರಯತ್ನ 5ಕ್ಕೆ 5 ಸೀಟು ಗೆಲ್ಲಿಸ್ಕೊಡಿ ಅನ್ನೋದು ನಮ್ಮ ಪ್ರಯತ್ನ ಇದೆ. ನಾವು ಜನರಲ್ಲಿ ಮನವಿ ಮಾಡ್ತೇವೆ 5ಕ್ಕೆ 5 ಸೀಟು ಗೆಲ್ಲಿಸ್ಕೊಡಿ. 2008 ಇರಲಿ 2018 ಇರಲಿ ನಮಗೆ ಪೂರ್ಣ ಬಹುಮತ ಬರಲಿಲ್ಲ. ಪರಿಣಾಮವಾಗಿ ಕೆಲವೊಂದು ರಾಜಕೀಯ ರಾಜಿಯನ್ನು ನಾವು ಮಾಡ್ಕೊಳ್ಬೇಕಾಯ್ತು. ರಾಜಕೀಯ ರಾಜಿಗೆ ಅವಕಾಶ ಇಲ್ಲದ ರೀತಿಯಲ್ಲಿ ನಮಗೆ ಪೂರ್ಣ ಬಹುಮತವನ್ನು ಕೊಡಿ, ಪರಿಪೂರ್ಣ ಆಡಳಿತ ಕೊಡೋದಕ್ಕೆ, ನಮ್ಮ ಆಶಯಕ್ಕೆ ತಕ್ಕಂತೆ ಆಡಳಿತ ಕೊಡೋದಕ್ಕೆ, ನಮ್ಮ ಸಿದ್ಧಾಂತಕ್ಕೆ ತಕ್ಕಂತೆ ಆಡಳಿತ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮ ಮೂಲಕ ನಾನು ಜನರಲ್ಲಿ ಮನವಿ. ಸರ್, ಈಗ ಕಾಂಗ್ರೆಸ್ನವರು ಹೇಳ್ತಾರೆ ಸರ್, ಬಿಜೆಪಿಯವರು ಕುಮ್ಮಾದ ಈ ಥರ ಇಟ್ಕೊಂಡು ಏನು ರಾಜಕೀಯ ಮಾಡ್ತಾರೆ, ಅವರಿಗೆ ಅಭಿವೃದ್ಧಿ ಕಾರ್ಯಗಳಿಲ್ಲ ಅಂತ ಕಾಂಗ್ರೆಸ್ನವರು ಟೀಕೆ ಮಾಡ್ತಾರೆ. ನಾನು ನಿಮ್ಮ ಮುಂದೆ ಅಭಿವೃದ್ಧಿ ಕಾರ್ಯಗಳ ಸ್ಯಾಂಪಲ್ ಇಟ್ಟಿದ್ದೇನೆ. ನಮ್ಮ ಯಾವ ಯೋಜನೆಗಳು ಜಾತಿ ಕೇಂದ್ರಿತ ತೋರಿಸಿ. ನಮ್ಮ ಯಾವುದೇ ಯೋಜನೆಗಳು ಜಾತಿ ಕೇಂದ್ರಿತ ಇಲ್ಲ. ಅವ್ರು ಜಾತ್ಯಾತೀತರು ಕಾಂಗ್ರೆಸ್, ತಾವೇ ಸರ್ಟಿಫಿಕೇಟ್ ಕೊಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಶಾದಿ ಭಾಗ್ಯ ಅಂತ ಒಂದು ಯೋಜನೆ ತಂದಿದ್ರು. ಬಡವರು ಎಲ್ಲ ಜಾತಿಯಲ್ಲೂ ಇದ್ದಾರೆ, ಬಡವರ ಮದುವೆಗೆ ಸಹಾಯ ಮಾಡುವ ಯೋಜನೆ ಅದಾಗಿರಲಿಲ್ಲ. ಕೇವಲ ಒಂದು ಕೋಮಿನ ಕೆಲವರಿಗೆ ಮಾತ್ರ ಸಹಾಯ ಮಾಡೋ ಯೋಜನೆ. ಕೋಮುವಾದಿ ಪಾರ್ಟಿ ಯಾವ ಪಾರ್ಟಿ? ಅವ್ರದೇ ಪಾರ್ಟಿ ಕೋಮುವಾದಿ ಪಾರ್ಟಿ. ಗೊತ್ತಿತ್ತು ಕ್ರಿಮಿನಲ್ಗಳು ಅಂತ. 175 ಪ್ರಕರಣಗಳಲ್ಲಿ 2000ಕ್ಕೂ ಹೆಚ್ಚು ಜನ PFI ನವ್ರ ಕೇಸ್ನ ವಿಡ್ರಾ ಮಾಡಿಕೊಂಡ್ರು. ಕಾರಣ, ಅವ್ರು ಬಾಂಬ್ ಹಾಕಿದ್ರು ಪರವಾಗಿಲ್ಲ, ಬಿರಿಯಾನಿ ತಿನ್ನಿಸಿ ಅವ್ರು ವೋಟ್ ಬ್ಯಾಂಕಿಗಾಗಿ ಇಟ್ಕೋಬೇಕು ಅನ್ನುವಂಥ ಮತ ಓಲೈಕೆಯ ನೀತಿ. ಅವರು ಕೋಮುವಾದಿಗಳು. ಇನ್ನೊಂದು ಮಕ್ಕಳ ಪ್ರವಾಸ ಭಾಗ್ಯ ಅಂತ ಒಂದು ಯೋಜನೆ ಇತ್ತು, 5-6 ತರಗತಿಯ ಮಕ್ಕಳು ಟೂರ್ ಹೋಗುವ ಯೋಜನೆ. ಅದು ಎಲ್ಲ ಮಕ್ಕಳು ಟೂರ್ ಹೋಗುವಂಥ ಯೋಜನೆ ಅದಾಗಿರಲಿಲ್ಲ. ಕೆಲವು ಜಾತಿಯ ಮಕ್ಕಳು ಮಾತ್ರ ಟೂರ್ ಹೋಗುವಂಥ ಯೋಜನೆ ಅದು. ಮಕ್ಕಳ ಮನಸ್ಸಿನಲ್ಲೂ ಜಾತಿ ಬೀಜ ಬಿತ್ತುವ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು. ಅದು ನಮ್ಮ ಯಾವುದೇ ಯೋಜನೆಗಳು ಜಾತಿ ಕೇಂದ್ರಿತ ಅಲ್ಲ, ಯಾವುದೇ ಯೋಜನೆಗಳು. ಅವರು ಕೋಮುವಾದಿಗಳು, ಅವರು ಜಾತಿವಾದಿಗಳು. ಕಳೆದ ಬಾರಿ ಒಂದು ಷಡ್ಯಂತ್ರ ನಡೆಸಿದ್ರು, ವೀರಶೈವ ಲಿಂಗಾಯತ ಅಂತ ಒಡಿಬೇಕು ಅನ್ನೋ ಷಡ್ಯಂತ್ರ. ಆ ಷಡ್ಯಂತ್ರದ ನೇತೃತ್ವ ವಹಿಸಿದ್ದೇ ಕಾಂಗ್ರೆಸ್ ಪಾರ್ಟಿ, ಸ್ಕ್ರಿಪ್ಟ್ ತಯಾರಾಗಿದ್ದೇ ಕಾಂಗ್ರೆಸ್ ಕಡೆಯಿಂದ, ಡೈರೆಕ್ಟ್ರು ಕಾಂಗ್ರೆಸ್ನವರೇ ಆಗಿದ್ರು, ಆಕ್ಟ್ರು ಕಾಂಗ್ರೆಸ್ನವರೇ ಆಗಿದ್ರು, ಇನ್ವೆಸ್ಟ್ ಮಾಡಿದ್ದು ಕೂಡ ಕಾಂಗ್ರೆಸ್ಸೇ. ಈ ಸರಿ ಹೊಸ ತಂತ್ರವನ್ನು ಉಪಯೋಗಿಸಿದ್ರು. ಹೊರಗಡೆ ಅವರು ಕಾಂಗ್ರೆಸ್ ನೇತೃತ್ವ ವಹಿಸಿ ಕೈ ಸುಟ್ಕೊಂಡ್ರು, ಈ ಸರಿ ಬೇರೆ ಒಂದು ಷಡ್ಯಂತ್ರ ನಡೆಸಿದ್ದಾರೆ. ಜಾತಿ ಜಾತಿಯವರಿಗೆ ಒಡೆದಾಳ್ತಕ್ಕಂಥ ಒಂದು ಷಡ್ಯಂತ್ರವನ್ನು ನಡೆಸಿದ್ದಾರೆ. ಜನ ಬುದ್ಧಿವಂತರು, ಜನ ದಡ್ರ ಅಲ್ಲ, ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಜನ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸ್ತಾರೆ. ಆ ಸಮುದಾಯ ನಿಮ್ಮ ಚುನಾವಣೆಯಲ್ಲಿ ಅದು ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದಲ್ಲಿದೆ. ಆ ನ್ಯಾಯಾಲಯದ್ದು ತಡೆಯಾಜ್ಞೆ ನಂತರ ವಿಚಾರ ಮಾಡ್ತೀವಿ. ನಾವು ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದೆ, ತಳ ಸಮುದಾಯಕ್ಕೆ, ಶೋಷಿತ ಸಮುದಾಯಕ್ಕೆ ಅನ್ಯಾಯ ಆಗದಂತೆ ನೋಡಿಕೊಂಡು ಎಲ್ಲರಿಗೂ ನ್ಯಾಯ ಕೊಡೋದು ನಮ್ಮ ಪಕ್ಷದ ನೀತಿ. ಅದರಂತೆ ಎಲ್ರಿಗೂ ನ್ಯಾಯ ಕೊಡೋ ಕೆಲಸ ಮಾಡ್ತೀವಿ, ಯಾರಿಗೂ ಅನ್ಯಾಯ ಮಾಡೋದು.